ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದ್ರೆ, ನಮ್ಮ ಅತ್ತಿ ಕೈಯಾಗ ಹೆಸರು ಮೊಳಕೆ ಕಾಳಿನ ಪಲ್ಯ ಯಾವ ರೀತಿ ಮಾಡೋದು, ಅದು ಕೂಡ ಉತ್ತರ ಕರ್ನಾಟಕ ಸ್ಟೈಲ್ದಾಗಂತ ತೋರಿಸ್ಕೊಡತ್ತಾರು. ನಮ್ಮ ಅತ್ತಿ ಕೈಯಾಗ ಅಂದ್ರೆ ಹೇಳಬೇಕೇನ್ರಿ, ಅಗ್ದಿ ಮಸ್ತ್ ಇರ್ತತಿ, ಅಗ್ದಿ ರುಚಿಯಾಗಿರ್ತತಿ. ಅವ್ರ ಶೈಲಿ ಒಳಗೆ ಹೆಂಗೆ ಮಾಡ್ತಾರೋ, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋನು ಬರ್ರಿ. ಮೊದಲಿಗೆ ಮೊಳಕೆ ಬರೆಸ್ಕೊಂಡಿರುವಂಥ ಹೆಸರು ಕಾಳು ಬೇಕೇ ಬೇಕಲ್ರಿ. ನೋಡ್ರಿ ಎಷ್ಟು ಚಂದ ಮೊಳಕೆ ಬಂದಾವಂಥೇಳಿ. ಅದಾದಮೇಲೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ, ಒಂದು ಚಮಚದಷ್ಟು ಸಾಸ್ವಿ, ಒಂದು ಚಮಚದಷ್ಟು ಜೀರಿಗೆ ಬೇಕ್ರಿ, ಹಂಗೆ ಕರಿಬೇವು ಬೇಕ್ರಿ ಒಂದು ಎಸಳಷ್ಟು, ಹಂಗೆ ಹಸಿ ಖಾರ ಮಾಡಿಟ್ಕೊಂಡತ್ತಿ ಆಲ್ರೆಡಿ. ತುಂಬ ಸಾರಿ ತೋರಿಸೈತ್ರಿ ಹಸಿ ಖಾರ ಹೆಂಗೆ ಮಾಡೋದಂತ, ಹಂಗಾಗಿ ಡೀಟೇಲಾಗಿ ತೋರಿಸಿಲ್ಲ. ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡತ್ತಿ. ಹಂಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕ್ರಿ, ಹಂಗೆ ಸ್ವಲ್ಪ ಸಕ್ಕರೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡಿಟ್ಕೊಂಡತ್ ನೋಡ್ರಿ. ಈಗ ನಮ್ಮ ಅತ್ತಿ ಕೂಡ ರೆಡಿಯಾಗಿ ನಿಂತಾರೆ ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಡಕ್ಕೆ. ಮೊದಲಿಗೆ ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೋಬೇಕ್ರಿ. ಎಣ್ಣೆ ಚಂದಗೆ ಕಾದಾದಮೇಲೆ ಒಂದು ಚಮಚದಷ್ಟು ಸಾಸಿವೆ ಸೇರಿಸ್ಕೋಬೇಕ್ರಿ. ಸಾಸಿವೆ ಚಿಟಪಟ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತಾರು. ಅದಾದಮೇಲೆ ಉಳ್ಳಾಗಡ್ಡಿನ ಸೇರಿಸ್ಕೊಳತ್ತಾರ್ರಿ. ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಅದಾದಮೇಲೆ ಒಂದು ಎಸಳಷ್ಟು ಕರಿಬೇವನ್ನ ಸೇರಿಸ್ಕೊಳತ್ತಾರು. ಹಂಗೆ ಈಗ ಹಸಿ ಖಾರ ಸೇರಿಸ್ಕೊಳತ್ತಾರ ನೋಡ್ರಿ. ಹಸಿ ಖಾರನ ಒಗ್ಗರಣೆ ಒಳಗೆ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಮಸ್ತ್ ಖಾರ ಬಿಡ್ತದ್ರಿ. ಈಗ ಒಂದು ಚಮಚದಷ್ಟು ಅರಿಶಿನ ಸೇರಿಸ್ಕೋಬೇಕು. ಈಗ ಚಂದಾಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ಈಗ ಹಸಿ ಖಾರ ಆಲ್ರೆಡಿ ಭಾಳ ಸಲ ತೋರಿಸೈತ್ರಿ. ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೇರಿಸ್ಕೊಂಡು ಮಾಡಿರ್ತಾರೆ. ಈಗ ಟೊಮ್ಯಾಟೊ ಸೇರಿಸ್ಕೊಂಡು ಲೈಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ. ಈಗ ನೆಕ್ಸ್ಟು ಸ್ವಲ್ಪ ಸಕ್ಕರೆ ಸೇರಿಸ್ಕೊಳತ್ತಾರ್ರಿ. ಸಕ್ಕರೆ ಆಪ್ಷನಲ್ಲು, ನೀವು ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತದೆ ಒಗ್ಗರಣೆನ. ಈಗ ಲಾಸ್ಟ್ ಒಳಗೆ ಮೊಳಕೆ ಬರೆಸ್ಕೊಂಡಿರುವಂತಹ ಹೆಸರು ಕಾಳನ್ನು ಸೇರಿಸ್ಕೊಂಡು ಚೆಂದಾಗೆ ಒಗ್ಗರಣೆ ಒಳಗೆ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲರಿ. ಜಸ್ಟ್ ಒಗ್ಗರಣೆ ಒಳಗನ ತಾಳಿಸ್ಕೋಬೇಕು, ಅಂದ್ರೆ ಟೇಸ್ಟ್ ಆಗ್ತೈತಿ. ನೀರು ಹಾಕಿರೋ ಅಷ್ಟು ಟೇಸ್ಟ್ ಬರಂಗಿಲ್ಲರಿ. ಈಗ ನೋಡಿರಿ ಚೆಂದಾಗೆ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಒಂದು ಮುಚ್ಚಳ ಮುಚ್ಚಿ ಏನು ಮಾಡಬೇಕಪ್ಪ ಅಂದ್ರೆ, ಒಂದು 10 ನಿಮಿಷ ಮೀಡಿಯಮ್ ಉರಿ ಒಳಗೆ ಬೇಯಿಸ್ಕೋಬೇಕಾಗ್ತತಿ. ಅವಾಗವಾಗ ಸ್ವಲ್ಪ ತಿರುವಾಡ್ಕೊತ ಇರಬೇಕಾಗ್ತತ್ರಿ, ಇಲ್ಲಾಂದ್ರೆ ತಳ ಹೊತ್ತು ಬಿಡೋ ಚಾನ್ಸಸ್ ಇರ್ತತಿ. ಆಕಳ ಮಣಿಕಿನಗಿನ್ನ ಕೈಯ ತುಂಬ ಹಣ ಉಂಡೋಗರಿ ನಮ್ಮ ಮನಿಯಾಗ, ಉಂಡೋಗರಿ ನಮ್ಮ ಮನಿಯಾಗ, ಉಂಡೋಗರಿ ನಮ್ಮ ಮನಿಯಾಗ ಬಸೇಸುರ ಬೆಳೆದ ಬಗ್ಗೆ ಕೊಡಬೇಕು. ರಾಜರತ್ನ ಬರಾಕಿದ್ದೇನೆ ಅದ ಬೆಳಿದ ಬಾಗೆ ಕೊಡಬೇಕು ರೀ. ಒಂದು ಹಾಡು ಹಾಡು, ಇನ್ನೊಂದು ಹಾಡು, ಇನ್ನೊಂದು ಹಾಡು. ಉಳಿವಿಯ ಬಸವಣ್ಣ ಉಳಗಾನ ಮಾಡೇನ, ಬಾಡಿದ ಹೂವ ಬಳದೇನ. ಈಗ 10 ನಿಮಿಷ ಆದಮೇಲೆ ನೋಡ್ರಿ ಪಲ್ಯ ಚೆಂದಾಗೆ ಬೆಂದತಿ. ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಒಳ್ಳೆ ಘಮ ಬರತ್ತಿತ್ತು ನಾವು ಹಸಿ ಖಾರ ಹಾಕಿರೋದ್ರಿಂದ. ನಿಮ್ಗೆ ಹಸಿ ಖಾರ ಬೇಡಪ್ಪ ಅಂದ್ರೆ ಮಸಾಲೆ ಖಾರ ಹಾಕಿನೂ ಮಾಡ್ಕೋಬೋದು. ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ನಮ್ಮ ಅತ್ತಿ ಕೈಯಾಗಿನ ಹೆಸರು ಕಾಳು ಮೊಳಕೆ ಕಾಳಿನ ಪಲ್ಯ ರೆಡಿ ಆದಂಗೆ ನೋಡ್ರಿ. ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ, ಸಜ್ಜಿ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಇರ್ತದ್ರಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ಕೋರಿ, ಮಾಡ್ಕೊಂಡು ತಿನ್ರಿ. ಈಗ ನಮ್ಮ ಅತ್ತಿ ಮಾತಾಡ್ತಾರೆ ನೋಡ್ರಿ. ನಮ್ಮ ಹಳ್ಳಿ ಥರ ಹೆಸರು ಕಾಳನ್ನ ಮೊಳಕೆ ಬರ್ಸ್ಕೊಂಡು ಈ ಥರ ಪಲ್ಯ ಮಾಡ್ಕೋರಿ. ಜೋಳದ ರೊಟ್ಟಿ ಜೋಡಿ ಅಗ್ದಿ ಚಲೋ ಇರ್ತೈತ್ರಿ. ನಾವೆಲ್ಲ ಹಸಿ ಖಾರನ ಉಪಯೋಗಿಸ್ತೇವ್ರಿ ಪಲ್ಯಕ್ಕೆ. ಇದೇ ರೀತಿ ನೀವು ಮಾಡ್ಕೊಂಡು ತಿನ್ರಿ. ಮತ್ತು ನಮ್ಮ ನಿಮ್ಮ ಭೇಟಿ ಇನ್ನೊಂದು ಹೊಸ ಅಡುಗೆ ಜೋಡಿ ಅಲ್ಲಿವರೆಗೆ ಎಲ್ಲರಿಗೂ ಸೇರಣ್ರಿ.